ಅವಕಾಶ ಮಾಡಿಕೊಡಲ್ಲ. ಚಿತ್ರರಂಗಕ್ಕೆ ರಾಜ್ಯ ಸರ್ಕಾರ ಶಾಕ್ ಅನ್ನ ಕೊಟ್ಟಿದ್ದು ಥಿಯೇಟರ್ಗಳ ಮೇಲಿನ ನಿರ್ಬಂಧ ಹಾಗೆ ಮುಂದುವರಿಯಲಿದೆ. ಶೇಕಡ 50% ಸೀಟಿಂಗ್ಗೆ ಮಾತ್ರ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಇದಕ್ಕೆ ಈಗಾಗಲೇ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು. ಅಂದ್ರೆ 3-4 ಗಂಟೆಗಳ ಕಾಲ ಥಿಯೇಟರ್ ಒಳಗಡೆ ಇರೋದ್ರಿಂದ ಒಂದು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಅಂತ ಹೇಳಿ ಸರ್ಕಾರದ ನಡೆಗೆ ಚಿತ್ರರಂಗದ ಗಣ್ಯರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಆರ್ ಅಶೋಕ್ ಅವರು ಹೇಳೋ ಪ್ರಕಾರ ಅಂದ್ರೆ ತುಂಬಾ ಒಳಗಡೆ ಇರೋದ್ರಿಂದ, ಅಂದ್ರೆ ಒಳಗಡೆ ಈ ಒಂದು ಎಲ್ಲರೂ ಕೂಡ ಸೇರೋದ್ರಿಂದ ಒಂದಷ್ಟು ನಿರ್ಧಾರವನ್ನ ಮಾಡಬೇಕಾಗಿದೆ, ನಾವು ಹೋಟೆಲ್ಗಳಲ್ಲಿ ಎಲ್ಲವೂ ಕೂಡ ಹೊರಗಡೆ ಅಂದ್ರೆ ಓಪನ್ ಆಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಶೇಕಡ 100% ಸೀಟಿಂಗ್ಗೆ ಅನುಮತಿಗೆ ಈಗ ಭಾರಿ ಒತ್ತಡವನ್ನು ಹೇರಲಾಗ್ತಾ ಇದ್ದು ಶೀಘ್ರವೇ ಸಿಎಂ ಅನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಕೂಡ ಥಿಯೇಟರ್ ಮಾಲೀಕರಾಗಿರ್ಬೋದು, ಚಲನಚಿತ್ರರಂಗದ ಕಲಾವಿದರು ಆಗಿರಬಹುದು, ಅಥವಾ ನಿರ್ದೇಶಕರು, ನಿರ್ಮಾಪಕರ ಸಂಘದವರು ಎಲ್ಲರೂ ಕೂಡ ಒತ್ತಾಯವನ್ನ ಮಾಡಿದ್ರು. ಒಂದ್ ಕಡೆ ಹೋಟೆಲ್ ಬಾರ್ ಪಬ್ ಮಾಲೀಕರು ಯಾವ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಚಿತ್ರರಂಗದವರು ಕೂಡ ಪ್ರತಿ ಬಾರಿ ನಮ್ಗೆ ಮಾತ್ರ ಯಾಕೆ, ನಮ್ಮಿಂದಾನೇನ ಈ ರೀತಿಯಂತ ಕೊರೋನಾ ಹರಡೋದು ಅನ್ನುವ ರೀತಿಯಲ್ಲಿ ಯಾಕೆ ಈ ರೀತಿ ಅಂತ ಬಿಹೇವ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಈಗ ಮತ್ತೆ ಚಿತ್ರರಂಗದ ಮೇಲೆ ಕೂಡ ಈಗ ಮಾತ್ರ ಈ ರೀತಿಯಂತ ಗದಾ ಪ್ರಹಾರ ಅನ್ನುವಂತಹ ಪ್ರಶ್ನೆಯನ್ನ ಈಗ ಚಿತ್ರರಂಗದವರು ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆಗೆ ಚಿತ್ರರಂಗದ ಗಣ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದು ಶೇಕಡ 100% ಸೀಟಿಂಗ್ಗೆ ಅನುಮತಿಗೆ ಭಾರಿ ಒತ್ತಡವನ್ನ ಹೇರುವಂತಹ ಸಾಧ್ಯತೆ ಇದೆ. ಶೀಘ್ರವೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಚಿತ್ರರಂಗ ಈಗಾಗಲೇ ಥಿಯೇಟರ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೇಕಡ 50% ಸೀಟಿಂಗ್ಗೆ ಮಾತ್ರ ಈಗ ಅವಕಾಶವನ್ನ ನೀಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ 100% ಸೀಟಿಂಗ್ಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲದಿದ್ದರೆ ಚಿತ್ರರಂಗ ಇನ್ನಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಯಾರು ಬರೋದಿಲ್ಲ, ಯಾವುದೇ ರೀತಿಯ ಹೊಸ ಚಿತ್ರಗಳು ರಿಲೀಸ್ ಆಗೋದಿಲ್ಲ, ನಿರ್ಮಾಪಕರು ಚಿತ್ರಗಳನ್ನು ರಿಲೀಸ್ ಮಾಡೋದಕ್ಕೆ, ಪ್ರದರ್ಶಕರು ಚಿತ್ರಗಳನ್ನು ರಿಲೀಸ್ ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ಲ. ಆಲ್ರೆಡಿ ಈಗಾಗಲೇ ಸಾಕಷ್ಟು ಹೊಡೆತವನ್ನು ನಾವು ಅನುಭವಿಸಿದ್ದೀವಿ ಅನ್ನುವಂತಹ ಮಾತನ್ನ ಅನೇಕ ಬಾರಿ ಈಗಾಗಲೇ ಚಿತ್ರರಂಗದವರು ಹೇಳಿದ್ದಾರೆ. ಈಗ ಮತ್ತೆ ಸರ್ಕಾರದ ಒಂದು ಈ ಒಂದು ನಿರ್ಧಾರದ ಬಗ್ಗೆ ತೀವ್ರ ಅಸಮಾಧಾನವನ್ನು, ಆಕ್ರೋಶವನ್ನು ಚಿತ್ರರಂಗದ ಗಣ್ಯರು ಹೊರಹಾಕಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರವೇ ಸಿಎಂ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಭೇಟಿ ಮಾಡಿ 100% ಸೀಟ್ ಆಕ್ಯುಪೆನ್ಸಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಹಿಂದೆ ಕೂಡ ಇಂತಹದ್ದೇ ವಿಚಾರಗಳು ನಡೆದಾಗ ಸರ್ಕಾರದ ಈ ಒಂದು ನಿರ್ಧಾರದ ಬಗ್ಗೆ ಅನೇಕರು ಟ್ವೀಟ್ ಮಾಡುವುದರ ಮೂಲಕ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು, ಚಿತ್ರರಂಗದವರು ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಟ್ವೀಟ್ಗಳನ್ನ ಮಾಡಿ ಮನವಿಯನ್ನ ಸಲ್ಲಿಸಿದ್ದನ್ನ ನಾವು ಗಮನಿಸಬಹುದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಿತರಕರ ಸಂಘದ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ, ನಾನು ಪ್ರದರ್ಶಕರ ಸಂಘದ ಅಧ್ಯಕ್ಷ ಸರ್. ಓಕೆ ಸರ್. ಚಂದ್ರಶೇಖರ್ ಅವರೇ, ಈಗ ಒಂದ್ ಕಡೆ ಈಗ ಬೇರೆ ಬೇರೆ ರೀತಿಯಲ್ಲಿ ಈಗ ಪಬ್, ಕ್ಲಬ್, ಹೋಟೆಲ್ಗೆ ಅವ್ರಿಗೆಲ್ಲರಿಗೂ ಕೂಡ ಸೀಟಿಂಗ್ ಈಗ ಅವಕಾಶವನ್ನ ನೀಡಲಾಗಿದೆ 100% ಸೀಟಿಂಗ್ಗೆ. ಬಟ್ ಚಿತ್ರರಂಗವನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂತಹ ಒಂದು ಎಕ್ಸ್ಪ್ಲನೇಷನ್ ಏನಂದ್ರೆ, ಅಂದ್ರೆ 3-4 ಗಂಟೆಗಳ ಕಾಲ ಒಳಗಡೆ ಇರಬೇಕಾಗತ್ತೆ, ಓಪನ್ ಆಗಿ ಇರೋದಿಲ್ಲ ಅಂತ ಹೇಳಿ ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್ಕಾರದ ಆರೋಗ್ಯ ತಜ್ಞರ ಸಲಹೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂದಾಗ ಅದು ಸರ್ಕಾರದ ನಿಲುವಾಗಿದೆ. ನಾನು ಒಂದ್ ಆಂಗಲ್ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆ ಹೊರತು ಅದನ್ನ ಆಪತ್ತೆ ಮಾಡಕ್ ಹೋಗೋದಿಲ್ಲ. ಒಂದು ಸ್ವಾಗತವನ್ನ ಬಯಸ್ತೀರಾ ಇದಕ್ಕೆ, ಈ ನಿರ್ಧಾರಕ್ಕೆ? ಅಲ್ಲ ಅಲ್ಲ, ಸ್ವಾಗತ ಅಲ್ಲ, ಸ್ವಾಗತ ಅಂತಲ್ಲ. ಈಗ ಉದಾಹರಣೆಗೆ ಕೊರೋನಾ ಜಾಸ್ತಿ ಆಗಿದೆ ಅಂತ ಹೇಳಿ 50% ಮಾಡಿದ್ರು, ಅಂದ್ರೆ ಜನ ಜಾಸ್ತಿ ಸೇರಬಾರ್ದು ಅಂತ. ಜನ ಜಾಸ್ತಿ ಸೇರಬಾರ್ದು ಅಂದಾಗ ಉದ್ಯಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ಅದು ನಾನು ಅವ್ರನ್ನ ಒಂದನೇ ಸಲ್ಲಿಸ್ತೀನಿ. ಈಗ ಅಲ್ಲಿ ತಜ್ಞರ ವರದಿ ಏನ್ ಹೇಳ್ತದೆ, 2.5-3 ಗಂಟೆ ಜನ ಒಳಗಡೆ ಇರ್ತಾರೆ, ಸರ್ಕ್ಯುಲೇಷನ್ ಆಗುತ್ತೆ ಅನ್ನೋ ಅಭಿಪ್ರಾಯ ಅವ್ರ ಮನಸ್ಸಲ್ಲಿ ಇದೆ ಅಂತ ಅನ್ನೋದಾದ್ರೆ, ರಾಜ್ಯದ 635 ಚಿತ್ರಮಂದಿರಗಳು ಏರ್ ಕಂಡೀಷನ್ ಚಿತ್ರಮಂದಿರಗಳು, ಏರ್ ಕೂಲ್ ಚಿತ್ರಮಂದಿರಗಳು, ಅವು ಅಲ್ಲಿ ಯಾವುದು ಒಳಗಡೆ ಗಾಳಿ ಬಂದ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಅದು ಹೊರಗಡೆಯಿಂದ ಬಂದಿದ್ ಗಾಳಿ ಹೊರಗಡೆ ಆಚೆಗೆ ಹೋಗ್ತದೆ. ಅದು ಒಂದು ಪ್ರಶ್ನೆ. ಎರಡನೇದು, ಇಡೀ ರಾಜ್ಯದಲ್ಲಿ ಇರುವಂತ ಚಿತ್ರಮಂದಿರಗಳು ಎಷ್ಟು, ಆಸನಗಳು ಎಷ್ಟು, ಒಂದ್ ವಾರ ಹೌಸ್ಫುಲ್ ಆದ ಅಂದ್ರೆ, ಹೌಸ್ಫುಲ್ ಅಂತಂದ್ರೆ ಒಂದ್ ವಾರ ಪಿಕ್ಚರ್ ರಿಲೀಸ್ ಆದ್ರೆ, ದೊಡ್ಡ ಪಿಕ್ಚರ್ ರಿಲೀಸ್ ಆದ್ರೆ ಎಷ್ಟು ಜನ ನೋಡ್ತಾರೆ, ಅದು ಅಂಕಿಅಂಶ ಬೇಕಲ್ಲ ತಜ್ಞರಿಗೆ. ಇಡೀ ನಮ್ಮ ರಾಜ್ಯದಲ್ಲಿ ಉದಾಹರಣೆಗೆ ಇವತ್ತು ದೊಡ್ಡ ಪಿಕ್ಚರ್, ದೊಡ್ಡದು ಯಾವ ದೊಡ್ಡ ಹೀರೋ ಪಿಕ್ಚರ್ ರಿಲೀಸ್ ಆದ್ರೂ ಇಡೀ ರಾಜ್ಯದಲ್ಲಿ, ಇಡೀ ಎಲ್ಲಾ ರಾಜ್ಯದ ಮಲ್ಟಿಪ್ಲೆಕ್ಸ್ ಸಿಂಗಲ್ ಥಿಯೇಟರ್ ತಗೊಂಡ್ರು 10 ಲಕ್ಷ ಜನ ನೋಡೋದಿಲ್ಲ ನಮ್ಮಲ್ಲಿ. ಇವತ್ತೊಂದು ಸಭೆ ಸಮಾರಂಭದಲ್ಲಿ ಬರೀ ಒಂದು ದಿನದಲ್ಲಿ 10 ಲಕ್ಷ ಜನ ನೋಡ್ತಾ ಇದೀವಿ. ಇದು ಹಾಗೆ ಈಗ ನಮ್ಮಲ್ಲಿ ಕೇವಲ 15-20% ಆಕ್ಯುಪೆನ್ಸಿ ಇದೆ ನಮ್ಗೆ. ನಾವು 20% ಆಕ್ಯುಪೆನ್ಸಿ ಇದೆ ಅಂದಾಗ 50% ಸಾಕು ಅಂತ ಒಪ್ಕೊಳ್ತಾರ? ಸರಿ, ಅವ್ರು ಹೇಳ್ಬೋದು 20% ಇದೆ ಅಂತೀರಲ್ರೆ, 50% ಕೊಟ್ಟಿದೀವಲ್ಲ ಇನ್ನೇನ್ ಬೇಕು ನಿಮ್ಗೆ ಅಂತ ಕೇಳ್ಬೋದು.
ಕರೆಕ್ಟ್ ಭಾನುವಾರ ಶನಿವಾರ ಬರೋ ಬಿಸ್ನೆಸ್ ದಿನ ನಮ್ಗೆ ಅಟ್ಲೀಸ್ಟ್ ಅವತ್ತೊಂದು 60-70% ಬಂದಾಗ ವಾಪಸ್ ಹೆಂಗ್ ಜನ ಸೇರಿಸ್ಕೊಳದ್ ನಾವು 100% ಅಂತ ಆಗೋದಿಲ್ಲ. 70% ಬರುತ್ತಲ್ಲ ಭಾನುವಾರ, ಬೇರೆ ದಿನ 10% ಇರುತ್ತೆ, ಭಾನುವಾರ 70% ಬರುತ್ತೆ. ಅಂತ ಸಂದರ್ಭಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅದು ಸರ್ಕಾರ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಆಗೋಗಿದೆ. ಈಗ ಚಿತ್ರಮಂದಿರಗಳಲ್ಲಿ ಸುಮಾರು 200 ಚಿತ್ರಮಂದಿರ ಮುಚ್ಚುತ್ತಾ ಇದೀವಮ್ಮ. ಚಿತ್ರಗಳು ಮುಚ್ಚೋದ್ಮೇಲೆ ಚಿತ್ರೋದ್ಯಮ ಏನಿರುತ್ತೆ? ಸಾವಿರಾರು ಜನ ಕೆಲ್ಸಕ್ಕೆ ಕಾರ್ಮಿಕರು ಇದಾರಲ್ಲ, ಅವ್ರ ಮುಂದಿನ ಪರಿಸ್ಥಿತಿ ಏನು? ಇವೆಲ್ಲ ಸರ್ಕಾರ ಯೋಚನೆ ಮಾಡ್ಬೇಕಲ್ಲ. ಮನವಿ ಮಾಡಿದೀವಿ, ಈ ಮತ್ತೆ ಮನವಿ ಮಾಡೋದ್ ಬಿಟ್ರೆ ಬೇರೆ ಏನಿದೆ? ರಿಕ್ವೆಸ್ಟ್ ಮಾಡೋದ್ ಬಿಟ್ರೆ ಸರ್ಕಾರ ಜೊತೆ ನಮ್ಗೆ ಬೇರೆ ಇಲ್ವಲ್ಲ. ಈಗ ಯಾರು ಕೂಡ ಅಂದ್ರೆ ಚಿತ್ರಗಳನ್ನ ರಿಲೀಸ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ, ಯಾಕಂದ್ರೆ ಇಲ್ಲಿ ಜನನೇ ಬರೋದಿಲ್ಲ, ಮತ್ತೆ ರಿಲೀಸ್ ಮಾಡಿ ಏನ್ ಮಾಡೋದು? ದೊಡ್ಡ ದೊಡ್ಡ ಬಿಗ್ ಬಿಗ್ ಇಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಬಡವರ ಆಸ್ಕಲ್ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇತ್ತು, ಸಡನ್ ಆಗಿ 50% ಮಾಡಿದ್ರು. ಆಗ್ಲೇ ನಮ್ಮ ಒಂದು ಮಾಹಿತಿ ಮಾಧ್ಯಮದಲ್ಲಿ ಬರ್ತಾ ಇದ್ದಂಗೆ 4-5 ಕೋಟಿ ರೂಪಾಯಿ ಲಾಸ್ ಆಯ್ತು. ಇವ್ರತ್ನ ಪುನೀತ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಸಡನ್ ಆಗಿ ಬಂದ್ ಮಾಡ್ತೀವಿ ಅಂದ್ರು. ಆ ಚಿತ್ರ ನಮ್ ಥಿಯೇಟರ್ ನಲ್ಲಿ ಹೋಗಕ್ ಆಗ್ಲಿಲ್ಲ, ಓಟಿಟಿಗೆ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮ್ದು ಏನಾಗುತ್ತೆ ಅಂದ್ರೆ, ನಮ್ದು ಇವತ್ತು ಸರ್ಕಾರ ಒಂದ್ ವೇಳೆ 100% ಅನೌನ್ಸ್ ಮಾಡಿದ್ರು ಸಹ ನಾವು ಕರೆಕ್ಟ್ ಆಗಿ ಪಿಕ್ಚರ್ ರಿಲೀಸ್ ಮಾಡೋದಕ್ಕೆ ನಮ್ಗೆ ಇನ್ನೂ 15 ದಿನ ಟೈಮ್ ಬೇಕು. ನಾವು ಏಕಾಏಕಿ ಮಾಡಕ್ ಆಗೋದಿಲ್ಲ. ಆಮೇಲೆ ದೊಡ್ಡ ಬಜೆಟ್ ಪಿಕ್ಚರ್ ಗಳು ರಿಲೀಸ್ ಮಾಡ್ಬೇಕಾದ್ರೆ ಮಲ್ಟಿ ಲ್ಯಾಂಗ್ವೇಜ್ ಇರ್ತದೆ, ಅವರು ಬೇರೆ ಬೇರೆ ರಾಜ್ಯಗಳದೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ರಿಲೀಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಒಂದು ದಿನ ರಿಲೀಸ್ ಮಾಡಿ ಒಂದ್ ವಾರ ಬಿಟ್ಟು ರಿಲೀಸ್ ಮಾಡೋದಂತ ಪೈರಸಿ ಕಾಟ ಬೇರೆ ಇದೆ ನಮ್ಗೆ. ಇದೆಲ್ಲ ಅವಳಿನಲ್ಲಿ ಬದುಕಬೇಕಾಗಿದೆ. ಆದ್ರೆ ಕೊರೋನಾ ನಮ್ಗೆ ದೊಡ್ಡ ಗಂಡಾಂತರ ತಂದು ಇಟ್ಬಿಟ್ಟಿದೆ. ಒಂದ್ ಕಡೆ ಈಗ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ್ಲೂ ಕೂಡ ನಾವು ನೋಡ್ತಾ ಇದೀವಿ, ಅನೇಕ ಕಡೆಗಳಲ್ಲಿ ನಾವು ನೋಡಿದ್ವಿ, ಯಾವುದೇ ರೀತಿಯ ಚಿತ್ರಮಂದಿರಗಳಲ್ಲಿ ಜನ ಬರ್ತಾನೆ ಇಲ್ಲ. ಈಗ ಒಂದ್ ವೇಳೆ ಅವಕಾಶ ಕೊಟ್ಟರು ಕೂಡ ಈಗ ಅಂತಹ ಒಂದು ಪರಿಸ್ಥಿತಿ ಮನಸ್ಥಿತಿನೇ ಇಲ್ಲ ಜನರಲ್ಲಿ ಅಂತ. ಅದೇ ಇದೆ, ಈಗ ಜನ ಬರ್ತಾ ಇಲ್ಲ. ಬೇಕಾದ್ರೆ ಅವರು ಸರ್ಕಾರ ಮಾಹಿತಿ ತಗೊಂಬುದಲ್ಲಮ್ಮ, ಚಿತ್ರಮಂದಿರಗಳಲ್ಲಿ ಎಷ್ಟ್ ಜನ ಬರ್ತಾರೆ ಹೋಗ್ತಾರೆ ಅನ್ನೋದು ಜಿ ಎಸ್ ಟಿ ನ ಪ್ರತಿ ಟಿಕೆಟ್ ಲೆಕ್ಕ ಇರುವಾಗ ಸರ್ಕಾರದಲ್ಲಿ ಎಷ್ಟು ಜನ 1,00,000 ಜನ ನೋಡ್ತಾರೆ ಅನ್ನೋ ಮಾಹಿತಿ ಸಿಗುತ್ತೆ ಅವ್ರಿಗೆ. ಬಟ್ ಯಾ ನಮ್ಗೆ ಆಶ್ಚರ್ಯ ಏನಮ್ಮ ಅಂದ್ರೆ, 23 ತಿಂಗಳಾಯ್ತಮ್ಮ ಕೊರೋನಾನ ಹೆಸರು ಪ್ರಾರಂಭ ಆಗಿ, 23 ತಿಂಗಳು. ಈ 23 ತಿಂಗಳಲ್ಲಿ 14 ತಿಂಗಳು ಸಂಪೂರ್ಣ ಬಂದ್ ಆಗಿದೀವಮ್ಮ ನಾವು. ಇನ್ನು ಉಳಿದಿದ್ದು 8 ತಿಂಗಳಮ್ಮ. 8 ತಿಂಗಳಲ್ಲಿ 4.5 ತಿಂಗಳು 50% ಕೊಟ್ರಮ್ಮ. ಇನ್ನು ಉಳಿದಿದ 4 ತಿಂಗಳು 24 ತಿಂಗಳಿಂದ 4 ದಿನ ಸ್ವಲ್ಪ ಉಸಿರಾಡೋದಕ್ಕೆ ವ್ಯವಸ್ಥೆ ಮಾಡ್ಕೋತಾ ಇದ್ದೋ, ಈಗ ಮತ್ತೆ ಬಲಿ ಆಯ್ತು. ಅಂದ್ರೆ ಈಗ ಕೊರೋನಾ ಮಾರ್ಗಸೂಚಿಗಳನ್ನ ಎಲ್ಲವನ್ನ ಕೂಡ ನಾವು ಪಾಲನೆ ಮಾಡಿಕೊಂಡು ಈಗ 100% ಸೀಟಿಂಗ್ ಅವಕಾಶ ಮಾಡ್ಕೊಡಿ ಅಂತ ನೀವು ಕೇಳಿ ಆಗಿದೆ. ಈಗ ನಮ್ದು ಏನಿದೆ, ಸ್ಯಾನಿಟೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡ್ತಾನೆ ಇದೀವಿ. ಮಾಸ್ಕ್ ಹಾಕ್ಬೇಕು ಅಂತ ಮಾಸ್ಕ್ ಹಾಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿದ್ದೀವಿ. ಈಗ 2 ಡೋಸ್ ಆಗಿದ್ದವರೆ ಒಳಗಡೆ ಹೋಗ್ಬೇಕು ಅಂತ ಅದಕ್ಕೂ ಮಾಡ್ತಾ ಇದೀವಿ. ಇದು ಈ ನಮ್ ಬದುಕೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಸರ್ಕಾರ. ಯಾಕೆ ಹಿಂಗ್ ಮಾಡ್ತಿದ್ರೆ ನನ್ಗೆ ಗೊತ್ತಾಗ್ಲಿಲ್ಲ. ಎಸ್, ಸರ್ಕಾರ ಯಾವ ರೀತಿ ನಿರ್ಧಾರ ಮುಂದಿನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಕೊಡ್ತಾರೆ, ಖಂಡಿತ ಕೊಡ್ತಾರೆ, ಕಾಯ್ಬೇಕಾಗುತ್ತೆ. ಎಸ್ ಎಸ್, ಥ್ಯಾಂಕ್ ಯು ಚಂದ್ರಶೇಖರ್, ನ್ಯೂಸ್ 18 ಜೊತೆ.